ವೀಕ್ಷಕರೇ ಇನ್ನು ಕೊಪ್ಪಳ ವಿಧ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಹಣೆ ಬರಹ ಇಲ್ಲಿ ಐದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಬಿಜೆಪಿ ಎರಡು ಕಾಂಗ್ರೆಸ್ ಜೆ ಡಿ ಎಸ್ ಒನ್ನೇ ಇತ್ತು ಇನ್ನು ನಮ್ಮ ಅಕ್ಟೋಬರ್ ಸರ್ವೆನಲ್ಲಿ ಮೂರು ಬಿ ಜೆ ಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಇತ್ತು ನವೆಂಬರ್ ಕತೆ ಏನು ಹಣೆ ಬರಹ ಏನು ಅಂತ ನೋಡೋದಾದ್ರೆ ಎಸ್ ಮೊದಲನೇ ಕ್ಷೇತ್ರ ಕುಸ್ಟಗಿ ಎಸ್ ಮೊದಲನೇ ಕ್ಷೇತ್ರ ಕುಸ್ಟಗಿ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತೆ ಹದಿನೆಂಟು ಇಲ್ಲಿ ಒಮ್ಮೆ ಗೆದ್ದವರು ಮತ್ತೊಮ್ಮೆ ಗೆದ್ದಿಲ್ಲ ಅನ್ನೋ ಒಂದು ಇತಿಹಾಸ ಇದೆ ಸೊ ಎಂಟರಲ್ಲಿ ಅಮರೇಗೌಡ ಬಯಾಪುರ್ ಕಾಂಗ್ರೆಸ್ ಇಂದ ಹದ್ಮೂರಲ್ಲಿ ದೊಡ್ಡನಗೌಡ ಪಾಟೀಲ್ ಪಿಯಿಂದ ಗೆದ್ದಿದ್ರು ಮತ್ತೆ ಈಗ ಕಾಂಗ್ರೆಸ್ನ ಅಮರೇಗೌಡ ಬಯಾಪುರ್ ಎಮ್ ಎಲ್ ಎ ಆಗಿದ್ದಾರೆ ಅವರಿಬ್ಬರ ಮಧ್ಯೆ ಪೈಪೋಟಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಕೂಡ ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಅಮರೇಗೌಡ ಬಯಾಪುರ್ ಇಬ್ಬರು ಕ್ಯಾಂಡಿಡೆಟ್ ಆಗಿದ್ದಾರೆ ಸೊ ಶಿವ ನಮ್ಮ ಸರ್ವೆ ಪ್ರಕಾರ ಒಂದ್ ರೀತಿ ಬಿಜೆಪಿ ಪರವಾಗಿ ಇದ್ದಂತೆ ಕಾಣಿಸ್ತಾ ಇದೆ ಇದೇನು ಅಂದ್ರೆ ಪಾಟೀಲ್ರು ಪಾಟೀಲ್ ಕಾಂಬಿನೇಷನ್ ಇಲ್ಲೆಲ್ಲ ಕುರುಬ ಸಮುದಾಯದ ಒಬ್ಬರು ದೊಡ್ಡಗೌಡ ಪಾಟೀಲ್ ಓಟಾಕ್ತಾರೆ ಒಂದ್ಸರಿ ಅವರು ಒಂದ್ಸರಿ ಇವರು ಸೊ ಹೀಗಾಗಿ ಅಮರೇಗೌಡ ಬಯಾಪುರ್ ನಾನ್ ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಕೇಳಂಗಿಲ್ಲ ಬಟ್ ಇದು ಮ್ಯೂಚು ಚೇಂಜ್ ಆಗ್ತಾ ಇರುತ್ತೆ ಸರತಿ ಪ್ರಕಾರ ಸಾಲದಂಗೆ ಚೇಂಜ್ ಆಗ್ತಾ ಇರುತ್ತೆ ಬಟ್ ಗ್ರೌಂಡ್ ಅಲ್ಲಿ ಕೂಡ ದೊಡ್ಡ ಪಾಟೀಲ್ ದೊಡ್ಡ ಮಟ್ಟಕ್ಕೆ ಫೈಟ್ ಮಾಡ್ತಾ ಇದಾರೆ ಸೊ ಕುಸ್ತಗಿನಲ್ಲಿ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ ಮಂತ್ ಅಲ್ಲೂ ಬಿಜೆಪಿಯಿಂದಿದ್ವಿ ಈಗಲೂ ಕೂಡ ಬಿಜೆಪಿ ಪೂರಕವಾಗಿದೆ ಈ ಕ್ಷೇತ್ರ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇದೆ ಎಸ್ ಮುಂದಿನ ಕನಕಗಿರಿ ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ಬಸವರಾಜೇಸೂಗುರು ಬಿಜೆಪಿಯಿಂದ ಹದಿನಾಲ್ಕು ಸಾವಿರ ಓಟ್ ಅಲ್ಲಿ ಶಿವರಾಜ್ ತಂಗಡಿ ವಿರುದ್ಧ ಗೆಲವನ್ನ ಸಾಧಿಸಿದ್ರು ನಂತರ ಈಗಲೂ ಕೂಡ ಬಸವರಾಜ್ ಅಡೆಸೂಗುರು ಫಿಕ್ಸ್ ಕ್ಯಾಂಡಿಡೇಟ್ ಅವರೇ ಕಾಂಗ್ರೆಸ್ ಇಂದ ಶಿವರಾಜ್ ತಂಗಡಿಗಿ ಅಂಡ್ ಜೆ ಡಿ ಎಸ್ ಇಂದ ಅಶೋಕ್ ಉಮಾ ಲೂಟಿ ಕಂಟೆಸ್ಟ್ ಮಾಡ್ತಾರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈಗ ಇವ್ರು ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿ ನಲ್ವತ್ನಾ ಸಾವಿರ ಓಟ್ ಪಡ್ಕೊಂಡು ಪಡೆದಿದ್ರು ಬಸವರಾಜ್ಸರು ಶಿವರಾಜ್ ಚಂಗಡಿಗೆ ಎಂಟ್ರಲ್ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಆಗಿ ಗೆದ್ದು ಮಿನಿಸ್ಟರ್ ಕೂಡ ಹದಿಮೂರಲ್ಲಿ ಕಾಂಗ್ರೆಸ್ ಬಿಕಾಸ್ ಆಫ್ ಕೆಜೆಪಿ ಬಿಜೆಪಿ ಕಿತ್ತಾಡ್ತಲ್ಲಿ ಬಸವರ ಬಸವರಾಜ ದಳಸರು ಗೆದ್ರು ಬಟ್ ಅವ್ರದೇನೋ ವೈಯಕ್ತಿಕ ಆಡಿಯೋ ವಿಡಿಯೋ ಸ್ವಲ್ಪ ಮೇಡಮ್ ಜೊತೆ ಸವಾಂಟ್ರವರ್ಸಿ ಕಾಂಟ್ರವರ್ಸಿ ಆಗಿತ್ತು ಆಗಿತ್ತು ಸೊ ಆದ್ರೆ ಏನು ಅಂತಂದ್ರೆ ಈ ಎಷ್ಟೇ ಮೀಸಲು ಹೆಚ್ಚಳ ಇದೆಯಲ್ಲ ದೊಡ್ಡ ಮಟ್ಟಕ್ಕೆ ಲಾಭ ಇದೆ ಇಲ್ಲಿ ದೊಡ್ಡ ಮಟ್ಟಕ್ಕೆ ಮನೆ ಕಾರ್ಯಕ್ರಮಕ್ಕೂ ಹತ್ತಾರು ನೂರಾರು ಬಸ್ ಕರ್ಕೊಂಡೆಲ್ಲ ಜಾತ್ರೆ ಮಾಡಿದ್ರು ಪೊಲಿಟಿಕಲ್ ಇದನ್ನೇ ಹೇಳೋದು ಕಳೆದ ತಿಂಗಳು ಸರ್ವ ಪ್ರಕಾರ ಕಾಂಗ್ರೆಸ್ ಇತ್ತಲ್ಲಿ ಎಸ್ ಈಗ ಅದು ಬಿಜೆಪಿಗೆ ಶಿಫ್ಟ್ ಆಗ್ತಾ ಇದೆ ಅಂದ್ರೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇದೆ ಕನಕಗಿರಿ ಬಿಕಾಸ್ ಆಫ್ ಎಸ್ಟಿವ್ ಮೀಸಲು ಹೆಚ್ಚಳ ಮಾಡಿರೋದು ಎಸ್ ದಡೆಸುಗೂರು ಒಂದ್ ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತವ್ರೆ ಈ ಸನ್ನಿವೇಶದಲ್ಲಿ ಇದು ಕನಕಗಿರಿ ಕ್ಷೇತ್ರದ ಲೆಕ್ಕಾಚಾರ ಬಿಜೆಪಿ ಮುನ್ನಡೆಯ ಶಿವರಾಜ್ ತಂಗಡಿಗೆ ನೀವು ಹೇಳಿದಂಗೆ ಎರಡ್ ಸಾವಿರದ ಎಂಟರಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿದ್ರೆ ಆಮೇಲೆ ಕಾಂಗ್ರೆಸ್ನಿಂದ ಬಂದು ಗೆದ್ದು ಸೊ ಸ್ವಲ್ಪ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗಬಹುದು ಲೆಕ್ಕಾಚಾರ ಇತ್ತು ಬಟ್ ಅದೇನು ವರ್ಕೌಟ್ ಆಗ್ತಿಲ್ವ ಏನು ಅಂದ್ರೆ ಸ್ಥಳೀಯರಲ್ಲ ಇವರು ಯಾರು ಹ್ಮ್ ಆಮೇಲೆ ವಿಶೇಷ ಏನಂದ್ರೆ ನಾವು ಅದೇ ಬರ್ಬೇಕಾಗಿತ್ತು ಒಂದು ಹಿಂದೆ ಸಿದ್ದರಾಮಯ್ಯನ ಹೋಗಿ ಅನೌನ್ಸ್ ಮಾಡಿದ್ರು ಐದು ಜನ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಕ್ಯಾಂಡಿಡೇಟ್ಸ್ ಇವರು ಕೊಪ್ಪಳ ಜಿಲ್ಲೆಯಲ್ಲಿ ಇವ್ರಿಗೆ ಓಟ್ ಹಾಕಿಯಪ್ಪ ಅಂತ ಅದು ಸ್ವಲ್ಪ ವಿವಾದ ಆಯ್ತು ಅಕ್ಕಿಲ್ಲ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಬಹಿರಂಗ ಹೇಳಿದ್ರು ಟಿಕೆಟ್ ಅನೌನ್ಸ್ ಮಾಡೋ ಹಾಕಿಲ್ಲ ಅಂತ ಸೊ ಅದೆಲ್ಲವೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರಿ ಆಗಿದ್ರಲ್ಲ ಸೊ ಅದು ಅಹಿಂದ ಇವೆಲ್ಲವೂ ಕೂಡ ವರ್ಕ್ಔಟ್ ಆಗಲ್ವಾ ಈ ಕನಕಗಿರಿಯಲ್ಲಿ ಇವ್ರಿಗೆ ಅಂತ ಆಗುತ್ತೆ ಆದ್ರೆ ಈ ಕ್ಷಣಕ್ಕೆ ನಾವ್ ಹೇಳಿದ್ವಿ ಎಷ್ಟಿ ಮೀಸಲು ಹೆಚ್ಚಳ ಸೆರಂತೆ ಒಂದಷ್ಟು ಸ್ಟ್ರಾಟಜಿಗಳು ಬಿಜೆಪಿಗೆ ಪೂರಕವಾಗಿದೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಏನಾಗುತ್ತೋ ಗೊತ್ತಿಲ್ಲ ಚೇಂಜಸ್ ಆಗ್ಬಹುದು ನೆಕ್ಸ್ಟ್ ಮುಂದಿನ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸೊ ಇಲ್ಲಿ ಕೂಡ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಯ ಪರಿಣಾಮ ಮುನವಳ್ಳಿ ಗೆದ್ದಿದ್ರು ಅದಾದ್ಮೇಲೆ ಇಕ್ಬಾಲ್ ಅನ್ಸಾರಿ ಹಿಂದೆ ಜೆ ಡಿ ಎಸ್ ನಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದರು ಅಂದರೆ ನಿಂತ್ಕೊಂಡಿದ್ದರು ಸೋತರು ಬಿ ಜೆ ಪಿಯ ಪರಿಣಾಮ ನೋನುವಲ್ಲಿ ಅಲ್ಲಿ ಎಮ್ ಎಲ್ ಎ ಆದರು ಸೊ ಈಗಲೂ ಕೂಡ ಬಿ ಜೆ ಪಿಯಿಂದ ಪರಿಣಾಮ ಮುನುವಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಭ್ಯರ್ಥಿ ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಇಕ್ಬಾಲ್ ಅನ್ಸಾರಿ ಈಗಾಗಲೇ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದರೆ ಬಟ್ ಅಲ್ಲಿ ಶ್ರೀನಾಥ್ ಜೊತೆಗೆ ಮಲ್ಲಿಕಾರ್ಜುನ್ ನಾಗಪ್ಪ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ನಾವು ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂತ ಮತ್ತೆ ಜೆ ಡಿ ಎಸ್ಸಿಂದ ಪಡಗುತ್ತಿ ಆಮೇಲೆ ಸಾವಿರ ಈ ಕ್ಯಾಂಡಿಡೇಟ್ ಆಗಿದ್ದಾರೆ ಸೊ ನಮ್ಮ ಈ ಒಂದು ಸರ್ವೆ ಪ್ರಕಾರ ಸದ್ಯಕ್ಕೆ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಸ್ವಲ್ಪ ಏನೋ ಹಿಂದುತ್ವ ಜೊತೆಗೆ ಅನುದಾನದ ಬಲ ಇದ್ದಂತೆ ಕಾಣಿಸ್ತಿದೆ ಬಿ ಜೆ ಪಿಗಲ್ಲಿ ಪರಾಣ ಅವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ತಂದಿರೋ ಕ್ಷೇತ್ರಕ್ಕೆ ಜೊತೆಗೆ ಸ್ವಲ್ಪ ಬಿ ಹಿಂದುತ್ವದ ಫ್ಯಾಕ್ಟ್ರಿ ವರ್ಕೌಟ್ ಆಗಬಹುದು ಅಂತ ಶಿವ ಇಕ್ಬಾಲ್ ಅನ್ಸಾರಿ ಇಂದ ನಲ್ಲಿ ಗೆದ್ದಿದ್ರು ಈಗ ಕಾಂಗ್ರೆಸ್ನಿಂದ ಬಹುತೇಕ ಅವರೇ ಕ್ಯಾಂಡಿಡೇಟ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಏನಾಗ್ಬೋದು ಈ ಕ್ಷೇತ್ರದಲ್ಲಿ ಇಕ್ಬಾಲ್ ಅನ್ಸಾರಿ ಎರಡ್ ಸಾವಿರದ ಎಂಟರಲ್ಲಿ ಇಲ್ಲಿನ ಪರಣ ಮನವಳಿ ಗೆದ್ಮೇಲೆ ಹದಿಮೂರಲ್ಲಿ ಜೆ ಡಿ ಇಂದ ಗೆದ್ರಿ ಇಕ್ಬಾಲ್ ಅನ್ಸಾರಿ ಆಮೇಲೆ ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ಸೋತ್ರು ಹಿಂದೂ ವರ್ಸಸ್ ಮುಸ್ಲಿಂ ರಾಜಕಾರಣ ಅತಿ ಹೆಚ್ಚು ಅನುದಾನವನ್ನ ಬಿಜೆಪಿ ಅವರು ಕೊಟ್ಟವರೇ ಹಿಂದುತ್ವದ ಬಲ ಅವರಿಗಿದೆ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಇಂದ ನಿಂತಾಗ ಬಿಜೆಪಿ ಪರಣ ಮನವಳಿ ವರ್ಸಸ್ ಫೈಟ್ ಆಗೋದು ಇಕ್ಬಾಲ್ ಅನ್ಸಾರಿಗೆ ಕೊಡದೆ ಹೋದ್ರೆ ಇಕ್ಬಾಲ್ಸೆಂತ್ಕೊಂಡ್ ಬೇಕಾದ್ರೆ ಗೆಲ್ತಾರೆ ಯಾಕೆಂದ್ರೆ ಸ್ಪ್ಲಿಟ್ ಆಗುತ್ತಲ್ಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಜೆಡಿಎಸ್ ಗೆತ್ಕತ್ತಾರೆ ಇಕ್ಬಾಲ್ ಅನ್ಸಾರಿಗೆ ಕೊಟ್ರೆ ಶ್ರೀನಾಥ್ ಇವರೆಲ್ಲ ಏನ್ ಮಾಡ್ತಾರೆ ಅವರು ಇಂಡಿಪೆಂಡೆಂಟ್ ಸಪನ್ ಎಲ್ಲ ಹೋಗಲ್ಲ ಈ ಪ್ರಾಣ ಮನವಿಗೆ ಮಾಡ್ತಾರೆ ಚುನಾವಣೆ ಇದು ಡಿ ಕೆ ಶಿವಕುಮಾರ್ ಅಷ್ಟು ಶಕ್ತಿ ಇದ್ರೆ ಸಿ ಅಧ್ಯಕ್ಷ ಪವರ್ ಆ ಪದವಿಗೆ ಡಿ ಕೆ ಶಿವಕುಮಾರ್ಗಲ್ಲ ಡಿ ಕೆ ಶಿವಕುಮಾರ್ ಅಂತ ಸ್ವಂತ ವರ್ಚಸ್ ಕ್ಯಾಂಡಿಟ್ ಹಾಕಿಬಿಟ್ಟು ಗೆಲ್ಸ್ಕೊಳ್ಳಿ ಬಿಡಿಯಲ್ಲಿ ಆಗತ್ತೇನು ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಆಮೇಲೆ ಒಬ್ಬ ಅಧ್ಯಕ್ಷಾಗಿ ಅಧಿಕಾರ ಯಾವಾಗ ಚಲಾಯಿಸ್ಬೇಕಾ ಮೇಷ್ಟರು ಮಕ್ಕಳು ಮಾತು ಕೇಳುವಾಗ ಎದ್ಬೇಕು ಏ ಹೋಗಲೇ ನೀನೇ ಒನ್ ಕೇಳಕ್ ಏನ್ಬಿಟ್ಟಾಗ ಹೇಳಕ್ ಹೋದ್ರೆ ಮರ್ಯಾದೆ ಇಲ್ಲ ಅವೆಲ್ಲ ನಡಿಯಲ್ಲ ಇಲ್ಲ ಯಾಕೆ ನಡಿಯಲ್ಲ ಅಂತಂದ್ರೆ ಶಿವರಾಜ್ ಚಂಗಡಗಿ ಇರ್ಬೋದು ಅಮರೇಗೌಡ ಬಯಾಪುರ ಇರ್ಬೋದು ಇಕ್ಬಾಲ್ ಅನ್ಸಾರಿ ಇರ್ಬೋದು ಬಸವರಾಜ ರಾಯಿ ಅವ್ರನ್ನ ಕಾಂಗ್ರೆಸ್ ಮಾಡಿದ್ರೆ ಇನ್ಯಾರು ಮಾಡ್ತೀರಿ ನೀವು ಹೌದು ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಮುಂದಿನ ಕ್ಯಾಂಡಿಡೇಟ್ ವೋಟ್ ಹಾಕಿದ್ರೆ ಹೇಳ್ಬೇಡ ಇನ್ಯಾರಲ್ಲಿ ಹೌದು ಇನ್ಯಾರಲ್ಲಿ ಅವರೇ ಅವರೇ ಇರ್ತಾರೆ ಮಾಗಡಿ ಬಂದ್ಬಿಟ್ಟು ಮಾಗಡಿ ಬಾಲಕೃಷ್ಣ ಅಲ್ಲ ಬೇರೆ ಮಾಗಡಿ ಬಾಲಕೃಷ್ಣ ಯಾಕೆ ಹೇಳಿದ್ರೆ ಬಾಲಕೃಷ್ಣ ಇಲ್ಲ ಅಂದ್ರೆ ಕಾಂಗ್ರೆಸ್ ಬಲ ಇಲ್ಲ ಮಾಗಡಿಲಿ ಹೌದು ಯಾರು ಇಲ್ಲ ಮಾಗಡಿ ಅಂದ್ರೆ ಬಾಲಕೃಷ್ಣ ಬಾಲಕೃಷ್ಣ ಕಾಂಗ್ರೆಸ್ಗೆ ಹಾಗಾಗಿ ಡಿ ಕೆ ಶಿವಕುಮಾರ್ ರೋಡಿ ಮಾಡಿ ಮಾತಾಡಬೇಕು ಮಾತಾಡಬೇಕು ನಡವಟ್ ಮಾಡ್ಕೋದು ಆಗಿದೆ ಎಸ್ ಗಂಗಾವತಿ ಕ್ಷೇತ್ರ ಬಿಜೆಪಿಗೆ ಅನುಕೂಲಕರ ವಾತಾವರಣ ನಮ್ಮ ಸರ್ವ ಪ್ರಕಾರ ಈ ಕ್ಷಣಕ್ಕೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಮುಂದೆ ಯಲಬುರ್ಗಾ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಅಲ್ಲಪ್ಪ ಆಚಾರ್ ಅವರು ಹದಿಮೂರು ಸಾವಿರ ಹೋಟೆಲ್ ಗೆದ್ದಿದ್ರು ಬಸವರಾಜ ರೆಡ್ಡಿ ವಿರುದ್ಧ ಮಾಜಿ ಸಚಿವರ ವಿರುದ್ಧ ಆಗ ಸಚಿವರಾಗಿದ್ರು ಈಗ ಅಲಪ್ಪ ಆಚಾರ್ ಬಿಜೆಪಿಯಿಂದ ಬಸವರಾಜ ರೆಡ್ಡಿ ಕಾಂಗ್ರೆಸ್ ಇಂದ ಮಲ್ಲಂಗೌಡ ಕೋನ್ಗೌಡ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಈಗ್ಲೂ ಕೂಡ ಬಿಜೆಪಿ ಮುನ್ನಡೆ ಇದೆ ಯಾಕೆ ಬಸವರಾಜ್ ರಾಯರೆಡ್ಡಿ ಅವರು ನಾನು ಮೊನ್ನೆ ಈ ಒಂದು ಇದು ಮಾಡಿದ್ರಲ್ಲ ಸರ್ವೋದಯ ಸಮಾವೇಶ ಹೋದಾಗಿರಲ್ಲ ನಮ್ಮ ಪಾಪ ಯಲಬುರ್ಗಾ ಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಿದ್ರು ಯಾಕೆ ಯಾಕೆ ನೀವು ಓದು ಬಿಜೆಪಿ ಬಿಜೆಪಿ ಕೊಟ್ಟಿದ್ರ ಮುನ್ನಡೆ ಅಂತ ಹಿಂಗೆ ಅಂತ ಬನ್ನಿ ಅಂತ ಹಾಲಾಪಚಾರು ಹಾರಾಡ್ಕೊಂಡು ತೂರಾಡ್ಕೊಂಡು ನಿಮ್ ಕ್ಷೇತ್ರದಲ್ಲಿ ಓಡಾಡ್ತಾರೆ ನಿಮ್ ರಾಯರೆಡ್ಡಿ ಅವರು ಮನೆ ಮಾಡವರ ಮನೆಯಲ್ಲ ಐತೆ ನಿಮ್ಮ ಜೊತೆ ಜೊತೆ ಓಡಾಡ್ತಾವ್ರ ಏನೋ ಕೇಳಿ ಇಲ್ಲ ಕಡಿಮೆ ಅಂದ್ರೆ ಓಡಾಡಕ್ಕೆ ಹೇಳಿ ತಮ್ಮ ಕ್ಷೇತ್ರದಲ್ಲೇ ಮನೆ ಮಾಡಿದ್ರೆ ಆದ್ರೆ ಮಾಡಿಲ್ಲ ಐ ಟೆಕ್ ರಾಜಕಾರ್ಣಿ ಗುಡ್ ಲೀಡರ್ ನಿಮ್ ಮನೆ ಬಾಗ್ಲುಗ್ ಬಂದಾಗ ಬೆಳಿಗ್ಗೆ ಎದ್ದು ಮತದಾರರು ಜನ ಅವ್ರ ಅಪ್ಲಿಕೇಶನ್ ತಕಂಡ್ ತಹಶಿಲ್ದಾರ್ ಹೇಳ್ಬಿಟ್ಟು ಡಿಸ್ ಕೆಲಸ ಮಾಡ್ಸಿರೋ ಬಿಡಿಸಿರೋ ಬಂದಾಗ ಒಂದ್ ಕಾಫಿ ಕುಡಿಯವಾ ಒಂದ್ ಟೀ ಕುಡಿಯೋಣ ಅದೇನ್ ನೋಡೋಣ ಅಂತ ಒಂದ್ ಫೋನ್ ಮಾಡೋ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ರೆ ಲೀಡ್ರು ಅವ್ರ ಎಂಎಲ್ಎ ಕೈಗೆ ಸಿಗದೇ ಇರೋ ಎಮ್ ಎಲ್ ಎ ಎಲ್ಲ ಅದನ್ನ ತಿದ್ಕೊಂಡ್ರೆ ಬಸವರಾಜ ಅವಕಾಶ ಇದೆ ಇಲ್ಲ ಅಂತ ಏನು ಆಲಪ್ಪ ಆಚಾರ್ಯನ್ ಗುಟ ಬಟ್ ಇಲ್ಲಿ ಅಟ್ ದಿ ಸೇಮ್ ಟೈಮ್ ನವೀನ್ ಗುಳಗಣ್ಣನವರ್ ಈಶಣ್ಣ ಗುಳಗಣ್ಣವರ್ ಅಂತ ಇದ್ರು ಎಮ್ ಎಲ್ ಎರಡ್ ಸಾವಿರದ ಎಂಟರಲ್ಲಿ ಅವಾಗ ಅವಾಗ ಒಂದು ಸ್ವಲ್ಪ ಡ್ರಾಮಾಗಳಾಗೋದು ಬಿಜೆಪಿ ಬಹುಮತ ಸಾಬೀತ್ ಮಾಡಕ್ಕೆ ಅವರು ವೀಲ್ ಚೇರ್ ಬರೋರು ಹ್ಮ್ ಹದ್ಮೂರಲ್ಲಿ ಅವರು ಮಗ ನವೀನ್ ಗುಳಗಣ್ಣನವರು ಕೆಜೆಪಿಯಲ್ಲಿ ಸಾರಿ ಬಿ ಎಸ್ ಆರ್ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾರೆ ಅವರು ಕೂಡ ಬಿಜೆಪಿ ಇದಾರೆ ಅವರು ಕೂಡ ಆಸ್ಪಿರೆಂಟ್ ಇಂದ ಬಿಜೆಪಿಯಿಂದ ಬಿಜೆಪಿಯಿಂದ ಆದ್ರೆ ಆಲಪ್ಪ ಆಚಾರ ಶಿಸ್ಸಿನ ಮನುಷ್ಯ ಅಂತ ಒಂದು ಸ್ವಲ್ಪ ಪರವಾಗಿ ಏನಾರ ಈ ಸಣ್ಣ ಗುಳನವರ್ಗೇನ ನವೀನ್ ಗುಳವನ ಮಾಡಿಲ್ಲ ಇವರು ಬಿಜೆಪಿ ಅವರು ಸಪೋರ್ಟ್ ಅಂದ್ರೆ ಆತ ಯಾರಿಗಾರ ಸಪೋರ್ಟ್ ರಾಯ ರೆಡ್ಡಿ ಸಪೋರ್ಟ್ ಮಾಡ್ಕೊಂಡು ಗೆಲ್ಸ್ಕೋ ಗೆಲ್ಸ್ಕೊಂಡು ರಾಜಕಾರಣ ಸರಿ ರಾಜಕಾರಣ ಇದು ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಸದ್ಯ ಕೆಲವರ್ಗ ಬಿಜೆಪಿ ಇದೆ ರಾಯ ರೆಡ್ಡಿ ಅವರು ಫೋರ್ಸ್ ಕೆ ಈ ನವೀನ್ ಗುಳಗಣನವರು ಏನಿದಾರಲ್ಲ ಅವರೆಲ್ಲ ಬಂದೇನ ಬೆಂಬಲ ಕೊಟ್ಕೊಂಡ್ರೆ ಬಿಜೆಪಿ ದಬಾ ಕಳುತ್ತೆ ಕಾಂಗ್ರೆಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಸೊ ಕೊಪ್ಪಳದಲ್ಲಿ ಒಂದು ರೀತಿ ಸಂಗಣ ಕರಡಿ ಎರಡ್ ಸಾವಿರದ ಎಂಟರಲ್ಲಿ ಜೆಡಿಎಸ್ ಇಂದ ಎಮ್ ಎಲ್ ಎ ಆಗಿದ್ರು ಅದಾದ್ಮೇಲೆ ಅವರು ಬಿಜೆಪಿಗೆ ಬರ್ತಾರೆ ಸೊ ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನೆಂಟರಲ್ಲಿ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಲ್ ಆರಾಮಾಗಿ ಗೆಲ್ತಾರೆ ಅಲ್ಲಿ ಲಾಸ್ಟ್ ಟೈಮ್ ಇಪ್ಪತ್ತಾರು ಸಾವಿರ ಓಟಿಂದ ಗೆದ್ದಿದ್ರು ರಾಘವೇಂದ್ರ ಇಟ್ನಾಳ್ ಈಗ ಇಂದ ಅವರೇ ಅಭ್ಯರ್ಥಿ ರಾಘವೇಂದ್ರ ಇಟ್ನಾಳ್ ಅಭ್ಯರ್ಥಿ ಆಗಿದ್ದಾರೆ ಆದರೆ ಬಿ ಜೆ ಪಿಯಿಂದ ಸಿ ವಿ ಚಂದ್ರಶೇಖರ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಟ್ ದ ಸೇಮ್ ಟೈಮ್ ಸಣ್ಣ ಸಂಗಣ್ಣ ಕರ್ಡಿ ಕೂಡ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಅವರು ಟಿ ಗೆ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಅಂತ ಸಂಗಣ್ಣ ಕರ್ಡಿ ಇದ್ದಾರೆ ಅದು ಬಿ ಜೆ ಪಿಯರು ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವರು ಜೆ ಡಿ ಎಸ್ನ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ರೀತಿ ಸಂಗಣ್ಣ ಕರಡಿ ಸ್ವಲ್ಪ ಕ್ಷೇತ್ರ ಓಡಾಡ್ಕೊಂಡು ಅವ್ರ ಪರ ಅಲೆ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲಿ ಜೆ ಡಿ ಎಸ್ ಪಕ್ಷ ಪ್ಲಸ್ ಅವರ ಒಂದು ಸಂಗಣ ಕರಡಿ ಅವರ ಒಂದು ಇರುವಿಕೆ ಅವರ ಒಂದು ಲೀಡರ್ಶಿಪ್ ಅವರಿಗೆ ನಮ್ಮ ಸರ್ ಪ್ರಕಾರ ಈಗ ಸಂಗಣ ಕರಡಿಗೆ ಒಲವು ಇದ್ದಂತೆ ಕಾಣಿಸ್ತಾ ಇದೆ ಸೊ ಜೆ ಡಿ ಎಸ್ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೊಪ್ಪಳದಲ್ಲಿ ಎಸ್ ಇಲ್ಲೇನು ಸಂಘಟನೆ ಕಡೆ ಎರಡ್ ಜೆಡಿಎಸ್ ಹದಿನೆಂಟರಲ್ಲಿ ಅವ್ರಿಗೆ ಅವಕಾಶ ಆಗಲ್ಲ ಸಂಸದರಾಗಿದ್ದಾರೆ ಎಂಟು ಎಂ ಎಲ್ ಎ ಕ್ಷೇತ್ರಕ್ಕೆ ಅವರೊಬ್ಬ ಸಂಸದ ಪವರ್ಫುಲ್ ಅಲ್ವಾ ಯಾಕೆ ಎಂ ಎಲ್ ಎ ಹುಚ್ಚು ಇವ್ರಿಗೆ ಅಂತ ಕಡೆ ಚುನಾವಣೆ ಅವ್ರಿಗೆ ವಯಸ್ಸಾಯ್ತು ವಯಸ್ಸಾಯ್ತು ತುಂಬಾ ಪ್ರಬಲ ರಾಜಕಾರಣಿ ಅನಂತ್ ಕುಮಾರ್ ಅವ್ರನ್ನೇ ಕೈಕಟ್ ಬಾಯಿ ಮುಚ್ಚಂದ್ ಮಾಡಿದ್ ಮೋದಿ ಮೋದಿ ಎಸ್ ಬುದ್ಧವಂತ ಅನ್ಸ್ಕೊಳ್ಳೋ ಎಷ್ಟೋ ಸಂಸದರು ಏನೂ ಗೊತ್ತಿಲ್ಲ ಕೂತವ್ರಿ ಗೊತ್ತಿಲ್ಲ ನಂಗೆ ಇನ್ ಸಂಗಣ್ಣ ಕಡೆ ಏನ್ ಮಾಡ್ತಾರಲ್ಲ ಹೋಗ್ಬಿಟ್ಟು ಓಲಿ ಇಲ್ಲಿ ಎಂ ಎಲ್ ಸಿ ಆಗಾರಿನಿಸ್ಟರ್ ಆದ್ರೂ ಕೂಡ ಎಂಟಿ ಬಿ ನಾಗರಾಜ್ ಕತೆ ನೋಡ್ತಿಲ್ವಾ ಮಾತಾರ ಶರದ್ ಬಚ್ಚ ಶಿಷ್ಟಾಚಾರ ಶಿಷ್ಟಾಚಾರ ಅನ್ನೋದು ಮಿನಿಸ್ಟರ್ ಆಗಿದ್ರು ಎಂಟಿ ಬಿ ನಾಗರಾಜ್ ಪವರ್ ಇಲ್ಲ ಕರೀಲೇಬೇಕು ಶರತ್ ಬಗ್ಗೆ ಅದೇನಾಗುತ್ತೆ ಟೈಮ್ ಮುರಿತಾ ಇರತ್ತ ನಮಗೆ ಎಂಟ್ರಲ್ಲಿ ನಾನೇ ಎಂ ಎಲ್ ಎ ಆಗಿರೋ ನಮ್ಗೆ ಆ ಮಟ್ಟಕ್ಕೆ ಮರ್ಯಾದೆ ಅಂತ ನಂಗೆ ಟಿಕೆಟ್ ಬೇಕು ಕೊಡ್ತೀರಾ ಕೊಡಿ ಅಮರೇಶ್ ಕರಡಿ ಇವ್ರ ಮಗ ನಿಂತ್ಕೊಂಡು ಇಪ್ಪತ್ತಾರು ಸಾವಿರ ಹೋಟೆಲ್ ಸೋತಿದ್ದ ಹ್ಮ್ ಸಂಗಣ್ಣ ಕಡಿ ಸಿ ಚಂದ್ರಶೇಖರ್ ಕೇಳ್ತಾವ್ರೆ ಸಂಗಣ್ಣ ಕರಡಿ ಕೂಡ ರಾಘವೇಂದ್ರ ಎಟ್ನಾಳ್ ಕಾಂಗ್ರೆಸ್ ಅಂತ ಕೇಳ್ತಾವ್ರೆ ಸಂಗಣ್ಣ ಕರಡಿ ಇಷ್ಟೇ ಟಿಕೆಟ್ ಕೊಡಿ ಹ್ಮ್ ಕೊಟ್ಟಿಲ್ವಾ ಇಲ್ಲೇ ಕುಮಾರ್ ಫೋನ್ ಮಾಡ್ಕೊಂಡು ಅಣ್ಣ ಐ ಆಮ್ ಕಮಿಂಗ್ ವಾಪಸ್ ಬರ್ತಾ ಇದೀನಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಕಥೆ ಹೆಂಗೈತೆ ಅಂದ್ರೆ ಸಂಗಣ್ಣ ಕಡಿ ನೆಕ್ಸ್ಟ್ ಎಂ ಎಲ್ ಎ ಇರೆಸ್ಪೆಕ್ಟ್ ಆಫ್ ಪಾರ್ಟಿ ಅವ್ರಿಗೂ ಕಾನ್ಫಿಡೆನ್ಸ್ ಏನು ಬಿಜೆಪಿ ಕೊಟ್ರೆ ಕಷ್ಟ ತಿನ್ಕಾಡಬೇಕು ಬಿಟ್ಟು ಹೋದ್ರೆ ಈ ಮುಸ್ಲಿಮ್ಸ್ ಎಲ್ಲ ಓಟ್ ಜೆಡಿಎಸ್ ಜೆ ಪರವಾಗಿಲ್ಲ ಎಸ್ ಪರವಾಗಿಲ್ಲ ಇದೆ ಬಿಜೆಪಿ ಅವ್ರು ಕೊಟ್ರೆ ಹೆಂಗೋ ಹೆಂಗೋ ಟಫ್ ಫೈಟ್ ಆಗ್ಬಿಟ್ಟು ಏನೋ ಗೇನ್ ಮಾಡ್ಕೋಬಹುದೇನೋ ಜೆ ಡಿ ಎಸ್ ಇಂದ ಆದ್ರೆ ಅದೇ ಸುಗಮ ಸೊ ಇಲ್ಲಿ ಕಳೆದ ವಾರ ತಿಂಗಳು ಕೊಟ್ಟಾಗ್ಲೂ ನಾವು ಇದು ಜೆ ಡಿ ಪರವಾಗಿತ್ತು ಸಂಗಣ್ಣ ಕರಡಿ ಪರವಾಗಿತ್ತು ಈಗಲೂ ಇದು ಸಂಗಣ್ಣ ಕರಡಿ ಪರವಾಗಿದೆ ಈ ಕ್ಷೇತ್ರ ಎಸ್ ಒಟ್ಟಾರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ತಿಂಗಳ ಸರ್ವೇನಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಈ ಬಾರಿ ನಾಲ್ಕು ಬಿಜೆಪಿ ಒಂದು ಕಾಂಗ್ರೆಸ್ ಯಾವ್ಯಾವುದು ಕುಷ್ಟಗಿನಲ್ಲಿ ಬಿಜೆಪಿ ಮುನ್ನಡೆ ಕನಕಿರಿಯಲ್ಲಿ ಬಿಜೆಪಿ ಗಂಗಾವತಿನಲ್ಲಿ ಬಿಜೆಪಿ ಯಲಬುರ್ಗಾದಲ್ಲಿ ಬಿಜೆಪಿ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಜೆಡಿಎಸ್ ಬಿಜೆಪಿ ಸಂಸದರು ಅವ್ರ ಗ್ರೌಂಡ್ ಅಲ್ಲಿ ಏನೇನು ಏನೇನ್ ಕತ್ತೆ ಅಂತ ನಿಮ್ಗೂ ಗೊತ್ತು ಕೊಪ್ಪಳದವ್ರಿಗೆ ಸೊ ಯಾಕಂದ್ರೆ ನೇರವಾಗಿ ಯಾವುದೇ ಮುಚ್ಚು ಮೊರೆ ಇಲ್ಲದೆ ನಾವು ನಿಮ್ಗೆ ಹೇಳ್ತಾ ಇದೀವಿ ಇದು ಕೊಪ್ಪಳ ಸ್ಟೋರಿ ಸೊ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಇಲ್ಲ ಈ ಸಲ ನಮ್ಮ ಸರ್ವೆ ಇಲ್ಲ ಇಲ್ಲ ಸರಿ ಮಾಡ್ಕೋಬೇಕು ಟೀಕೆ ಹಿಂಗಾಬಿಟ್ಟೇ ನಾನ್ ಹೇಳಿದೆ ಗಂಗಾವತಿ ಶ್ರೀನಾಥ್ ಗೋ ಆಕೋ ನೀನ್ ಬೇರೆ ಕಡೆ ಅಂತಾನೆ ಮುಗಿತಲ್ಲಿ ಕಾಂಗ್ರೆಸ್ ಪಾಗಲಕೋತರಲ್ಲಿ ಎಸ್ ಇದ್